ಕನ್ನಡ ನಾಡಿನ ಶಾಶ್ವತ ಮುಖ್ಯಮಂತ್ರಿ ಅಂತೇಳಿ ಕರೆಸ್ಕೊಳ್ಳುವಂತ ಮುಖ್ಯಮಂತ್ರಿ ಚಂದ್ರು ನಮ್ಮೊಂದಿಗಿದ್ದಾರೆ. ಅವರು ಕಾಂಗ್ರೆಸ್ ತರದು ಆಮ್ ಆದ್ಮಿ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ, ಹೀಗಾಗಿ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಇತ್ತು. ಆ ಬಳಿಕ ನಾವು ಅವ್ರನ್ನ ಮಾತಾಡ್ತಾ ಇದ್ದೀವಿ. ಸರ್, ಆಮ್ ಆದ್ಮಿ ಪಾರ್ಟಿ ನಿಮಗೆ ಯಾಕೆ ಆಯ್ಕೆ ಆಯಿತು ಅಂತ? ಒಂದು, ನಾನು ರಾಮಕೃಷ್ಣ ಹೆಗ್ಡೆ ಅವರ ರಿಜಿಮ್ನಲ್ಲಿ MLA ಆದವನು. ಅವತ್ತಿನ ರಾಜಕೀಯದ ವ್ಯವಸ್ಥೆ, ಪ್ರಾಮಾಣಿಕತನ ಮತ್ತು ಸಾರ್ವಜನಿಕರ ಜೊತೆಯಲ್ಲಿ ಇದ್ದಂಥದ್ದು ಅಭಿವೃದ್ಧಿ ಬಗ್ಗೆ ಚಿಂತನೆ, ಇವೆಲ್ಲವನ್ನು ನೋಡಿದಾಗ ದಿನೇ ನಶಿಸ್ತಾ ಹೋಗ್ತಾ ಬಂತು. ಸ್ವಾರ್ಥ ರಾಜಕಾರಣ, ಕುಟುಂಬ ರಾಜಕಾರಣ, ಆಮೇಲೆ ಹಣ ಸಂಪಾದನೆ ಮಾಡೋ ರಾಜಕಾರಣ. ಇವತ್ತು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಆಯನೂರು ಮಂಜುನಾಥ್ ಅವರು ಒಂದೇ ಪಕ್ಷದಲ್ಲಿರ್ತಕ್ಕಂಥ MP ಆಗಿದ್ದಂಥವರು, ಅವ್ರ ಮಂತ್ರಿ ಬಗ್ಗೆ ದುರಹಂಕಾರದ ಮಂತ್ರಿ ಅಂತ ಬೈದಿದ್ದಾರೆ. ಇದು ನಿರಂತರವಾಗಿ ಎಲ್ಲ ಪಾರ್ಟಿಯಲ್ಲೂ ಮೂರು ಪಕ್ಷದಲ್ಲಿ ನಡ್ಕೊಂಡು ಬಂದಿದ್ದರಿಂದ, ನೋಡಿ 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 ಮೂರರಲ್ಲೂ ಇದ್ದಿದ್ದರಿಂದ ಬೇಸತ್ತು ನಾನು. ಅಧಿಕಾರದ ಆಸೆ ಒಂದೇ ಅಲ್ಲ, ಅಧಿಕಾರದ ಆಸೆಯನ್ನು ಮೀರಿ ನಡವಳಿಕೆ, ನಡೆ ನುಡಿ, ಗುಣ ಮತ್ತು ಪಕ್ಷ ಕಟ್ಟುವ ಚಿಂತನೆ ಇವ್ಯಾವುದೂ ಇಲ್ಲದೆ ವೈಯಕ್ತಿಕ ಜಗಳ, ವೈಯಕ್ತಿಕ ನಿಂದನೆ, ನಾನು ಮುಖ್ಯಮಂತ್ರಿ ಆಗಬೇಕಾ, ನೀನು ಮುಖ್ಯಮಂತ್ರಿ ಆಗಬೇಕಾ ಅನ್ನೋ ಕಿತ್ತಾಟ, ಆಮೇಲೆ ನನ್ನ ಕಡೆ ಅವ್ನಿಗೆ ಏನು ಮಾಡಬೇಕು, ನಿನ್ನ ಕಡೆ ಅವ್ನಿಗೆ ಈ ಥರದ್ದೆಲ್ಲ ನೋಡಿದಾಗ ಜನದ ಗತಿ ಏನು? ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ, ಇನ್ನೊಂದು ಕಡೆ ಇದು ಕೊರೋನಾದಂಥ ಮಾರಿ ಬಂದು ತಾಪತ್ರಯ ಕೊಡ್ತಾ ಇದೆ. ಅದರಲ್ಲೂ ದುಡ್ಡು ಹಿಡಿತಕ್ಕಂಥ ಚಿಂತನೆ ಮಾಡಿದ್ರು ವ್ಯವಸ್ಥೆಯಲ್ಲಿ, ನಿಮಗೆ ಗೊತ್ತಿದೆ. ಕೊರೋನಾದಲ್ಲಿ ಈಗ 40%ದು ಹೆಚ್ಚು ಕಡಿಮೆ ಅವ್ರು ಒಪ್ಕೊಂಡಂಗೂ ಆಗಿದೆ ಬಹುತೇಕ. ಇಂಥದ್ದೆಲ್ಲ ಇದ್ದಾಗ ಎಲ್ಲೋ ಒಂದು ಕಡೆ ಪರ್ಯಾಯ ವ್ಯವಸ್ಥೆ ಯಾರು? ಈಗ ಮತ ಒಂದೇ ನಮಗೆ ತೀರ್ಮಾನ ಮಾಡ್ತಕ್ಕಂಥದ್ದು, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಮತದಾನ ಒಂದೇ. ಮತದಾನದಲ್ಲಿ ಈಗ ಮೂರು ಪಕ್ಷ, JDS ಇದೆ, BJP ಇದೆ, ಕಾಂಗ್ರೆಸ್ ಇದೆ. ಅವನು ಬಿಟ್ಟು ಯಾರಿಗೆ ಹಾಕಬೇಕು ಒಟ್ಟು ಅಂತಂದಾಗ ಇಲ್ಲ. ಅದಕ್ಕೆ ಕೇಜ್ರಿವಾಲ್ರವರ ದೆಹಲಿಯಾಗಿರ್ತಕ್ಕಂಥ ಪರಿವರ್ತನೆ ಮತ್ತು ಕ್ರಾಂತಿ, ಪಂಜಾಬ್ನಲ್ಲಿ ಇತ್ತೀಚೆಗಾದಂಥ ಕ್ರಾಂತಿಯನ್ನು ನಾನು ಗಮನಿಸಿ, ಇಲ್ಲಿ ಯಾಕೆ ನಾವು ಸಣ್ಣ ಜನನೇ ಇರ್ಬೋದು, ಹೆಚ್ಚು ಶಕ್ತಿ ಇಲ್ಲದ, ಆರ್ಥಿಕವಾಗಿ ಭದ್ರತೆ ಇಲ್ಲದಿರ್ಬೋದು, ಬೌದ್ಧಿಕವಾಗಿ ಏನಾಗಿದೆ ನಮಗೆ ಅಂತ ಯೋಚನೆ ಮಾಡಿ ನಾನು ಇದನ್ನು ಜಾಗೃತಿಯನ್ನು ಮೂಡಿಸೋಣ. ಪರ್ಯಾಯ ವ್ಯವಸ್ಥೆ ಇದೆ. ಆಮ್ ಆದ್ಮಿ ಪಕ್ಷ ಸಾಮಾನ್ಯ ಜನರ ಪಕ್ಷ ಅಂತಂದ್ರೆ ಇದೇನೆ, ಅದರಿಂದ ನಿಮ್ಮ ಪಕ್ಷಕ್ಕೆ ನೀವು ಓಟ್ ಹಾಕಿ ಅಂತ ಹೇಳೋದಕ್ಕೋಸ್ಕರ ಊರೂರು ತಿರುಗಿಕೊಂಡು ಇದನ್ನು ಜಾಗೃತಿ ಮಾಡಿಸ್ತೀನಿ. ನೀವು ಕಾಂಗ್ರೆಸ್ನಲ್ಲಿದ್ದಾಗ ಕಳೆದ ಒಂದು 5-6 ವರ್ಷದಿಂದ ಚರ್ಚೆ ಆಗ್ತಾ ಇತ್ತು, ಪರಿಷತ್ ನಾಮಿನೇಷನ್ ಆಗುತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು, ಕೊನೆಕ್ಷಣದಲ್ಲಿ ಹೆಚ್ಚು ಕಡಿಮೆ ಆಗಿ ತಪ್ಪೋಯಿತು. ಹೀಗಾಗಿ ಆಮ್ ಆದ್ಮಿ ಅಲ್ಪ ಅಧಿಕಾರ ಸಿಕ್ಕಿಲ್ಲ ನಿಮಗೆ, ಆಮ್ ಆದ್ಮಿ ಪಾರ್ಟಿ ಅಧಿಕಾರ ಸಿಗುವ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದೀನಲ್ಲ, ನನಗೆ ಅಧಿಕಾರನೇ ಬೇಕಾಗಿಲ್ಲ, ನನ್ನ ಚಿಂತನೆ ಚುನಾವಣೆಗೂ ನಿಲ್ಲೋದಿಲ್ಲ. ನಾನು ಈ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ನನ್ನ ಕೈಲಾದ ಸೇವೆ ಮಾಡೋಕೆ ಅಷ್ಟೇ ಬಂದಿರೋದ್ರಿಂದ ಅದು ಕ್ಲಾರಿಟಿ ಇದೆಯಲ್ಲ. ಮುಂದೆ ಯಾವತ್ತಾದರೂ ಇದ್ರೆ ಕೇಳಿ ನೀವು, ನನಗೆ ಬೇಕಿಲ್ಲ, ಈಗ ಚುನಾವಣೆಗೆ ನಿಲ್ಲಲ್ಲ. ಆಮೇಲೆ ಪಕ್ಷದ ಸಿದ್ಧಾಂತ ಬಿಟ್ಟು ಆಚೆ ಹೋಗಲ್ಲ. ಆಮೇಲೆ ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ನನ್ನ ಆಸ್ತಿಯನ್ನು ಘೋಷಣೆ ಮಾಡ್ಕೋತೀವಿ. ಅಮ್ಮ ಆದ್ಮೇಲೆ ಇದ್ದ ಎಷ್ಟು ದಿವಸನೂ ನೋಡಿ, ಅದಾದಮೇಲೂ ಕೂಡ ಅಮ್ಮ ಒಂದು ವೇಳೆ ಅಧಿಕಾರಕ್ಕೆ ಬಂದಮೇಲೆ ನನ್ನ ಕೇಳಿ ಅಷ್ಟು ಆಸ್ತಿ ಇರುತ್ತಾ ಇನ್ನೆಷ್ಟು ಇರುತ್ತೋ ಅದನ್ನು ನೀವು ನೋಡ್ಕೊಳ್ಳಿ. ಪ್ರಾಮಾಣಿಕವಾಗಿ ನಾನು ಅದನ್ನು ತೀರ್ಮಾನ ಮಾಡಿದ್ದೀನಿ. ಈಗ ಉದ್ಭವನೆ ಆಗಲ್ಲ ನೀವು ಕೇಳೋ ಪ್ರಶ್ನೆ. ಹಾಗಾದರೆ ನಿಮಗೆ ಮಾತೃಪಕ್ಷ BJP ಮತ್ತು JDS ಪರಿ ಆಪ್ಷನ್ ಯಾಕಾಗಿರಲಿಲ್ಲ ಸರ್? ಏನು ಸಮಸ್ಯೆ? ಅವನು ರಿಪೇರಿ ಮಾಡೋಕೆ ಆಗದೇ ಇರೋಷ್ಟು ಕೆಟ್ಟಿದ್ದಾರೆ. ನಾನಾಗಲೇ ಕೆರೆ ಕೆಟ್ಟಿದೆ ಅಂತ ಹೇಳಿದ್ನಲ್ಲ, ಕೋಡಿ ಕೆಟ್ಟಿದ್ರೆ ರಿಪೇರಿ ಮಾಡ್ಬೋದು, ತೂಪ್ ಕೆಟ್ಟಿದ್ರೆ ರಿಪೇರಿ ಮಾಡ್ಬೋದು, ಏರಿ ಕೆಟ್ಟಿದ್ರೆ ರಿಪೇರಿ. ಇಡೀ ಕೆರೆನೇ ಸ್ವಚ್ಛ ಇಲ್ಲ, ಎಲ್ಲ ರಾಜಕಾಲುವೆ ಥರ ಆಗೋಗ್ಬಿಟ್ಟಿದ್ದಾವೆ. ಅಲ್ಲಿ ನಾನು ಇದ್ಕೊಂಡು DJ ಆಡ್ಕೊಂಡ್ರೆ ಸರ್ವರೋಗ ಮೈಗತ್ಕೊಳ್ಳುತ್ತೆ. ಆ ದೃಷ್ಟಿಯಿಂದ ಇದರಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಂಡಿದ್ದೀನಿ, ಸ್ವಚ್ಛ ಮಾಡ್ತಕ್ಕಂಥ ಮನಸ್ಸುಗಳನ್ನು ಕಂಡಿದ್ದೀನಿ. ಆ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೀನಿ.